ಆ ಎರಡನೇ ಹಂತದ ಮೂರನೇ ದಿನ ಇನ್ನು ಮೂರು ತಾರೀಕಿಗೆ ಕೊನೆಗೊಳ್ಳಲಿದ್ದಾರೆ ಈಗಾಗಲೇ ಭಾಳ ಯಶಸ್ವಿಗಾಗಿ ಪಾದಯಾತ್ರೆ ಸಾವಿರಾರು ದಿನ ಭಾಗವಹಿಸ್ತಿದ್ದಾರೆ ಸೊ ಅದು ನಮ್ಮ ಪಕ್ಷದ ಐತಿಹಾಸಿಕ ಹೋರಾಟ ನಾನು ಕೂಡ ಮೊನ್ನೆ ಒಂದು ದಿವಸ ಭಾಗವಹಿಸಿದ್ದೆ ಈಗಾಗಲೇ ಮೂರು ಕೊನೆಯ ದಿವಸ ಕೂಡ ನಾನು ಕೂಡ ಹೋಗ್ತಾ ಇದ್ದೇನೆ ಸೊ ಇದೊಂದು ಬೆಂಗಳೂರಿಗೆ ನೀರು ಕೊಡಿಸುವಂಥ ಒಂದು ಭಾಳ ಮತ್ತೊಂದು ಹೋರಾಟ ಆಗಿದೆ ನಮ್ಮ ಪಕ್ಷದ ಪರವಾಗಿ ಲಾಸ್ಟ್ ಟೈಮು ಕೂಡ ಮೊದಲನೇ ಹಂತದಲ್ಲಿ ಕೂಡ ಅವರು ಸುಮಾರು ಜನ ನಾಯಕರ ಮೇಲೆ ಕೇಸ್ ದಾಖಲಾಗಿದೆ ಇದು ಎರಡನೇ ಹಂತದಲ್ಲಿ ಕೂಡ ಮಾಡಿದ್ದಾರೆ ಅದನ್ನು ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಅದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ನ್ಯಾಯಾಲಯದಲ್ಲಿ ಅದು ನೋಡೋಣ ಅವರು ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಸೊ ಅದಾದ್ಮೇಲೆ ಬೇಕಾದ್ರೆ ಹೇಳ್ತೇನೆ ಅದ್ರ ಬಗ್ಗೆ ನಾನು ಕೂಡ ಮಾಧ್ಯಮ ಗೊತ್ತಾಗಿದೆ ಸೊ ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳ ನಾನು ನೋಡಿದ್ದೀನಿ ವಾಟ್ಸಪ್ನಲ್ಲಿ ಕೇಂದ್ರ ಸರ್ಕಾರ ಮೇಲೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ ನಮ್ಗೆ ಹೇಳಿದ್ದಾರೆ ಈ ಬಾರ್ಡ್ರಿಗೆ ಬರಲಿಕ್ಕೆ ಬಾರ್ಡ್ರನಿಂದ ನಮಗೆ ದಾಟ್ಸ್ಲಿಕ್ಕೆ ಯಾರು ಸಹಾಯ ಮಾಡ್ತಾಯಿಲ್ಲ ನಾವು ಎರಡು ದಿನಗಳಿಂದ ಉಪವಾಸ ಇದ್ದೀವಿ ಮತ್ತು ನಮ್ಮ ರಾಯಭಾರಿ ಕಚೇರಿಗೆ ಫೋನ್ ಮಾಡಿದ್ರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಕೂಡ ಸಾಕಷ್ಟು ವಿಡಿಯೋಗಳು ಸುಮಾರು ಜನ ನಾನು ನೋಡಿದ್ದೀನಿ ವೈರಲ್ ಆಗಿದೆ ಸೊ ಕೇಂದ್ರ ಸರ್ಕಾರ ಹೇಳಿದೆ ಅಷ್ಟೇ ಮಾಧ್ಯಮಕ್ಕೆ ಮುಂದೆ ಅಷ್ಟೇ ನಾವು ಆ ವಿದ್ಯಾರ್ಥಿಗಳಿಗೆ ತರಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಆ ವಿಡಿಯೋಗಳನ್ನು ನೋಡಿದ್ರೆ ಅಲ್ಲಿ ನಮ್ಮ ಭಾರತ ಸರ್ಕಾರ ಅಷ್ಟರ ಮಟ್ಟಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅದಷ್ಟು ಈಗೆಲ್ಲಾದರೂ ಎಚ್ಚೆತ್ತುಕೊಂಡು ಬೇರೆ ದೇಶಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಬೇರೆ ದೇಶಗಳು ತಮ್ಮ ಜನರನ್ನ ಅಲ್ಲಿ ಬಹಳ ಸುರಳಿತವಾಗಿ ಹೊರಗೆ ತೆಗ್ದಿದ್ದಾರೆ ನಮ್ಮವರು ಆ ರೀತಿ ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡ್ತಿದೆ ಬಿಜೆಪಿಯವರು ಅವ್ರಿಗೇನು ಹಕ್ಕಿದೆ ನಾವು ಮಾಡೋಕೆ ಹಕ್ಕಿದೆ ಅದನ್ನು ಅವರು ಅವರು ಆಡಳಿತ ಪಕ್ಷವಾಗಿ ಆಡಳಿತ ಕೆಲಸ ಮಾಡ್ಬೇಕು ಬೇರೆ ಅವ್ರು ಇರೋದ್ ಮಾಡ್ತಾರೋ ಅದಕ್ಕೆ ನಾವು ವಿರೋಧ ಮಾಡೋದಂದ್ರೆ ಸೊ ಸರಿಯಾದ ಕ್ರಮ ಅಲ್ಲ ಅದು ನಾವು ನೀರು ಬೇಕಾತ್ ಹೋರಾಟ ಮಾಡ್ತಾ ಇದ್ವಿ ಬೇರೆ ಬೇರೆ ವಿಷಯಗಳಲ್ಲಿ ಹೋರಾಟ ಮಾಡ್ತಾ ಇದ್ವಿ ಈಶ್ವರಪ್ಪನ ಇರೋದು ಹೋರಾಟ ಮಾಡೋದು ತಪ್ಪಾರದ ಭಾರತದ ಜಯಂತಿಗೆ ಹಾಕ್ತೇವೆ ಅಂತ ಹೇಳ್ತಾನೆ ಮತ್ತೆ ಪ್ರತಿಭಟನೆ ಮಾಡೋದು ಏನು ಮಾಡ್ಬೇಕು ನಾವು ಹ್ಮ್ ಸುಮಾರು ಕೆಲಸ ಇಲ್ಲದಕ್ಕೆ ಜನರನ್ನ ಡೈವರ್ಟ್ ಮಾಡೋದು ಬೇರೆ ಬೇರೆ ಧರ್ಮದ ವಿಷಯಗಳನ್ನ ತೆಗೆದುಕೊಳ್ಳೋದು ಶಿವಮೊಗ್ಗದ ತ ಘಟನೆಗಳನ್ನು ಮುಂದ್ ಮಾಡೋದು ಇದೇ ಅವ್ರದ್ದು ಇನ್ನು ಚುನಾವಣೆ ಬಂತಂದರೆ